ರವಿ ಸರ್ ಒಂದು ಅಮ್ಮ 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 ಫೋಟೋ ಫೋಟೋ ಎಮ್ ಎಲ್ ಎಮ್ ಎಲ್ ಕೈ ಫೋಟೋ ಎಮ್ ಎಲ್ ಎಮ್ ಎಲ್ ಮೇಲೆ ಫೋಟೋ ಮೇಲೆ ಮುತ್ತು ಬಿಡಿ ಮುತ್ತು ಬಿಡಿ ಓಕೆ ಹೊಟ್ಟೆ ತೋರಿಸ್ಬೇಡಿ ಅಷ್ಟೇ ನಡೆ ಎಲ್ರಿಗೂ ನಮಸ್ಕಾರ ನನ್ನ ಮಗಳ ಮದುವೆ ನೋವು ನನಗೂ ಜೊತೆಯಲ್ಲಿ ನನ್ನ ನಿಮ್ಮ ಪರಿಚಯ ಯಾವತ್ತಿದ್ರು ನಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆ ಅಂದರೆ ಮೀಡಿಯಾದವರು ನಾವೇನೇ ಸಂಭ್ರಮ ಮಾಡಿದ್ರು ನಾವೇನೇ ಮಾತಾಡಿದ್ರು ನಮ್ಮ ವಿಷಯ ನಿಮ್ಗೆ ತಲುಪೋದು ಇವರಿಂದಲೇ ನನ್ನ ನಿಮ್ಮ ನನ್ನ ಇವರ ಸಂಬಂಧ 50 ವರ್ಷದ್ದು ಈಶ್ವರ ಪಟ್ಟಿಸಲು 50 ವರ್ಷ ಆಯಿತು ಬಟ್ ಇವರೆಲ್ಲರನ್ನೂ ಮನೆಗೆ ಕರೆಸಿ ಇನ್ವೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಎಲ್ಲರನ್ನೂ ಮನೆಗೆ ಕರೆಸಿ ಇವತ್ತು ಎಲ್ಲರೂ ನನ್ನ ಮಗಳ ಮೊದಲು ಬರಬೇಕು ಅನ್ನೋ ಒಂದು ಇನ್ವೈಟ್ ಎಲ್ಲರಿಗೂ ಕೊಟ್ಟಿದ್ದೀನಿ ಪರ್ಸನಲ್ಲಾಗಿ ಕೊಡಬೇಕು ಅನ್ನೋದು ತುಂಬ ಆಸೆ ಆಯಿತು ಆದರೆ ಪ್ರತಿ ಸಂಭ್ರಮದಲ್ಲೂ ಪ್ರತಿ ಮದುವೆಗೂ ನಾನು ಹೋದಾಗ ಏನಾಗುತ್ತೆ ಅಂದರೆ ಚಾನೆಲ್ ಅವ್ರು ಜಾಸ್ತಿ ತುಂಬಿಕೊಂಡು ಎಲ್ಲರನ್ನೂ ತಳ್ಳಿ ಸಂಬಂಧಿಕರನ್ನು ದೂರ ತಳ್ಳಿ ಎಲ್ಲ ಸ್ನೇಹಿತರನ್ನು ದೂರ ತಳ್ಳಿ ಬರೀ ನಮ್ಮನ್ನು ಫೋಟೋ ಹಿಡಿಯೋದಂತ ಓಡಾಡ್ತಿರ್ತಾರೆ ಇವತ್ತು ಕರೆದಿದ್ದ ಉದ್ದೇಶ ಏನು ಅಂದರೆ ಚಾನೆಲ್ ಅವ್ರು ಯಾರು ಶೋಗೆ ಬರೋದು ಬೇಡ ನಾನೇ ಶೂಟ್ ಮಾಡಿ ನಾನೇ ಎಲ್ರಿಗೂ ಮೀಡಿಯನ್ನು ತಲುಪ್ತೀನಿ ಅನ್ನೋದು ಆಮೇಲೆ ಪ್ರತಿಯೊಬ್ಬರು ಬಂದು ಯಾರೇ ಇನ್ವೈಟೀಸ್ ಆಗಲಿ ಫಂಕ್ಷನ್ಗೆ ಬರೋರು ವಾಟ್ಸಪ್ಪಲ್ಲಿ ಇಟ್ಕೋದು ಫೇಸ್ಬುಕ್ಕಲ್ಲಿ ಇಟ್ಕೋದು ಅದೇ ಉದ್ದೇಶ ಆಗಿರುತ್ತೆ ಬಟ್ ಅದಕ್ಕಿಂತ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮಗಳು ವಿಶ್ ಮಾಡಿ ಆಶೀರ್ವಾದ ಮಾಡಿದ್ರೆ ಇನ್ನೂ ಸಂತೋಷ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಫೋಟೋ ಆಗಲಿ ಏನೇ ಎಲ್ಲ ಕಡೆ ಫೋಟೋ ಹಿಡಿತಾ ಇರ್ತಾರೆ ವೀಡಿಯೋಸ್ ಹಿಡಿತಾ ಇರ್ತಾರೆ ಪ್ರತಿಯೊಬ್ಬರಿಗೂ ನನ್ನ ಜವಾಬ್ದಾರಿ ಅವರವ್ರಿಗೆ ಆದ ಫೋಟೋಗಳು ಆ ಸಂಭ್ರಮದ ಸಂತೋಷ ನಿಮಗೆ ಗೊತ್ತಿಲ್ಲದಿರೋ ಫೋಟೋಗಳನ್ನ ನಾನೇ ನಿಮಗೆ ತಲುಪಿಸ್ತೀನಿ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಎಲ್ಲ ನಾನೇ ಕೊಡ್ತೀನಿ ಒಂದು ಈ ಸಂಭ್ರಮ ಬಂದ್ಬಿಟ್ಟು ಸಂಭ್ರಮವಾಗಿ ನಡೀಬೇಕು ಅನ್ನೋ ತುಂಬ ಆಸೆ ಇದು ಪ್ರಚಾರ ಅಲ್ಲ ಇದು ನ್ಯೂಸ್ ಅಲ್ಲ ನನ್ನ ಮಗಳ ಮಗಳ ಸಂಭ್ರಮ ಯಶಸ್ಸಾಗಬೇಕು ಸಂತೋಷ ಪಡಬೇಕು ಬರೋರು ಅಷ್ಟು ಜನ ಆರಾಮಾಗಿ ಬರಬೇಕು ಆರಾಮಾಗಲ್ಲಿ ಕೂತಿರ್ಬೇಕು ಆರಾಮಾಗಿ ಊಟ ಮಾಡಬೇಕು ತೃಪ್ತಿಯಿಂದ ಹೋಗ್ಬೇಕು ಅನ್ನೋದು ನನ್ನ ಆಸೆ ಹಾಂ 28-29 ಮದುವೆ 30th ನನ್ನ ಬರ್ತಡೇ ಈ ಸರಿ ನನ್ನ ಬರ್ತಡೇ ಆಚರಿಸು ಮೂಡಲ್ಲಿ ಇರೋಲ್ಲ ಫಸ್ಟ್ ಆಫ್ ಆಲ್ ನಾನು ಇರೋದಿಲ್ಲ ಯಾಕೆಂದರೆ ನನ್ನ ಮಗಳ ಮದುವೆ ವಿಷಯದಲ್ಲಿ ಸಂಭ್ರಮದಲ್ಲಿ ಸಂಬಂಧಿಕರ ಜೊತೆ ಅವ್ರಗಳ ಜೊತೆ ಪ್ಲಸ್ ಊರಿಂದ ಬಂದವ್ರ ಜೊತೆ ಅವ್ರಗಳ ಜೊತೆ ಸಮಯ ಕಳಿಬೇಕಾಗಿರುತ್ತೆ ಅದರಿಂದ ದಯವಿಟ್ಟು ಯಾರು ಈ ಸರಿ ನನ್ನ ಬರ್ತಡೇಗೋಸ್ಕರ ನನ್ನ ಮನೆ ಹತ್ರ ಬರೋದು ಬೇಡ ನನ್ನ ದಯವಿಟ್ಟು ನಿಮ್ಮ ವಿಶ್ವಾಸ ಯಾವಾಗಲೂ ಇರಲಿ ಇರುತ್ತೆ ನನಗೆ ಚೆನ್ನಾಗಿ ಗೊತ್ತು ನೆಕ್ಸ್ಟ್ ಇಯರ್ ಮತ್ತೆ ಇದಕ್ಕಿಂತ ಗ್ರ್ಯಾಂಡಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡಿ ಈ ಸರಿ ದಯವಿಟ್ಟು ಸಂಜೆ ನನಗೆ ಬರ್ತಡೇ ಇರೋದು ಥ್ಯಾಂಕ್ ಯು ಸರ್ ಆಯ್ತು ಅಂತ